ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯ ಗಾಂಕರ್ ಪಿ ಒ ಬಂತು ಮತ್ತೊಂದು ಬಿಗ್ ನ್ಯೂಸ್ ಮೋದಿ ತ್ರೀ ಪಾಯಿಂಟ್ ಓ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಬಂದರೆ ಪಿ ಒಕೆಯನ್ನು ವಶಪಡಿಸ್ಕೊಳ್ಳದೆ ಬಿಡಲ್ಲ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ನಮ್ಮ ಮೊದಲ ಟಾರ್ಗೆಟ್ ಪಿ ಒ ಕೆ ಆಗಿರುತ್ತೆ ಅಂತೆಲ್ಲ ಎಲೆಕ್ಷನ್ ಟೈಮಲ್ಲಿ ಅಬ್ಬರಿಸಿದ ನೆನಪಿದೆ ಆದರೆ ನಾನೂರು ಕ್ರಾಸ್ ಆದರೆ ನಮಗೆ ದೊಡ್ಡ ಬಲ ಬರುತ್ತೆ ಅನ್ನುವ ವಿಚಾರವು ಅದರ ಜೊತೆಗಿತ್ತು ಅದು ಒಂದು ಬದಿಗೆ ಇರಲಿ ಬಂದಿಲ್ವಲ್ಲ ಆದರೆ ಮೋದಿ ಅಮಿತ್ ಶಾ ಜೋಡಿಗೆ ಮಹತ್ವಾಕಾಂಕ್ಷಿಯ ಪ್ರಾಜೆಕ್ಟ್ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತರೋದು ಪಿಓ ಕೆ ನಮ್ಮ ಅವಿಭಾಜ್ಯ ಅಂಗವೇ ಆದರೆ ಪಾಕಿಸ್ತಾನದ ಹಿಡಿತದಲ್ಲಿದೆ ಅದನ್ನು ತಪ್ಪಿಸಿ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇರಿಸಬೇಕು ಅನ್ನೋ ಟಾರ್ಗೆಟ್ ಅಂತೂ ಇದ್ದೇ ಇದೆ ಅದನ್ನು ಈ ಅವಧಿಯಲ್ಲಿ ಸಾಧಿಸಲೇಬೇಕು ಅನ್ನುವಂಥ ಲೆಕ್ಕಾಚಾರವೂ ಇದೆ ಹಾಗಾದ್ರೆ ಈ ಹೊತ್ತಲ್ಲಿ ಆಗಿರುವ ಬೆಳವಣಿಗೆ ಏನು ಕಾರ್ಗಿಲ್ ವಿಜಯ್ ದಿವಸ್ ಇಪ್ಪತ್ತೈದು ವರ್ಷಗಳ ಆ ಹೊತ್ತಲ್ಲಿಯೇ ಬರ್ತಾ ಇರುವಂತಹ ಬಿಗ್ ನ್ಯೂಸ್ ಮಾಹಿತಿ ಮುಂದೆ ಇಡ್ತಾ ಮಿಸ್ ಮಾಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ಸಿ ಎಸ್ ವೀಕ್ಷಕ್ರೆ ಒಂದ್ ಕಡೆ ಕಾರ್ಗಿಲ್ ವಿಜಯ್ ದಿವಸ್ ಇಪ್ಪತ್ತೈದನೇ ವರ್ಷದ ದಿನಾಚರಣೆಯಂದು ಮೋದಿ ಕಾರ್ಗಿಲ್ ನೆಲದಲ್ಲಿ ನಿಂತು ಗುಡುಗಿದ್ದಾರೆ ಪಾಕಿಸ್ತಾನದ ವಿರುದ್ಧ ಅದನ್ನು ಗಮನಿಸಿರ್ತೀರಿ ನೀವು ಈ ಪಾಕಿಸ್ತಾನ ಇತಿಹಾಸದಿಂದ ಯಾವತ್ತೂ ಪಾಠ ಕಲಿತಿಲ್ಲ ಕಾರ್ಗಿಲ್ ಯುದ್ಧ ಇವ್ರಿಗ ಮಾತ್ರ ಪಾಠ ಕಲಿಸೋಕ್ ಸಾಧ್ಯವೇ ಆಗಿಲ್ಲ ಈ ನೆಲದಲ್ಲಿ ನಾನಿವತ್ತು ನಿಂತು ಗುಡುಕ್ತಾ ಇರೋದು ಆಡ್ತಿರುವಂತಹ ಮಾತುಗಳು ಖಂಡಿತವಾಗಿಯೂ ಪಾಕಿಸ್ತಾನದ ಭಯೋತ್ಪಾದಕರ ಕಿವಿಗೆ ಅಪ್ಪಳಿಸ್ತಾ ಇರತ್ತೆ ಹೆಡೆಮೊರಿ ಕಟ್ಟದೆ ಬಿಡಲ್ಲ ಅನ್ನುವಂಥ ಮಾತುಗಳನ್ನು ಆಡಿರ್ತಾರೆ ಅದು ಒಂದು ಕಡೆ ಮತ್ತೊಂದು ಕಡೆ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಮುಂದುವರೆಸಿರುವಂಥ ವೀಡಿಯೋಗಳೇ ವೈರಲ್ ಆಗಿವೆ ಪಿ ಒಕೆಯಲ್ಲಿ ಟೆರರಿಶ್ಟ್ಗಳಿಗೆ ನುಸುಳೋದಿಕ್ಕೆ ಗೌಪ್ಯ ಮಾರ್ಗಗಳನ್ನು ಗೈಡ್ ಮಾಡ್ತಿರುವಂಥ ವೀಡಿಯೋಗಳೇ ವೈರಲ್ ಆಗಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಮುಜುಗರ ಉಂಟಾಗಿದೆ ಅದು ಅವ್ರಿಗೆ ರೂಢಿ ಆಗಿಬಿಟ್ಟಿರೋದು ಬಿಡಿ ಜಗತ್ತಲ್ಲಿ ಯಾವ ದೇಶವೂ ಪಾಕಿಸ್ತಾನದ ಈ ಬುದ್ಧಿಗೆ ಅಚ್ಚರಿನೇ ಪಡಲ್ಲ ಆದ್ರೆ ಈಗ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ ಮೊದಲೇ ಪಿ ಒ ಕೆ ಜನರೇ ತಿರುಗಿ ಬಿದ್ದಿದ್ದಾರಲ್ಲ ಗೊತ್ತಿರೋದೆ ವರ್ಷಗಟ್ಲೆ ಎಂಥ ಪ್ರೊಟೆಸ್ಟ್ ನಡೆದಿದೆ ಅಂದ್ರೆ ಹೊತ್ತುಕೊಂಡು ಉರ್ದು ಬಿಟ್ಟಿದೆ ಪಿ ಒ ಕೆ ಭಾರತಕ್ಕೆ ಸೇರಿಸ್ಬಿಡಿ ನಮ್ಮನ್ನ ನಮ್ಮನ್ನ ಕಾಪಾಡಿ ಅಂತ ಭಾರತ ಸರ್ಕಾರಕ್ಕೆ ಮೊರೆ ಇಟ್ಟಿರೋದಲ್ಲದೆ ಕಾರ್ಗಿಲ್ ರಸ್ತೆಯನ್ನು ಓಪನ್ ಮಾಡಿ ನಾವು ಭಾರತ ಜೊತೆಗೆ ಆಗ್ತೀವಿ ಸೇರ್ತೀವಿ ಅಂತ ಓಪನ್ ಆಗಿ ಘೋಷಣೆಗಳು ಮೊಳಗಿವೆ ಪಾಕಿಸ್ತಾನದ ವಿರುದ್ಧ ಧೋರಣೆಯ ವಿರುದ್ಧ ಮುಗಿಬಿದ್ದಿದ್ದಾರೆ ಈ ಹೊತ್ತಲ್ಲಿ ತಾಲಿಬಾನ್ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕ್ ಭಾರತದ ಅವಿಭಾಜ್ಯಾಂಗ ಪಿ ಓಕೆ ಅಂತ ಇದೆ ಗಡಿ ಮೌಲ್ಯಮಾಪ್ನ ಕೆಲಸವನ್ನ ಮೊನ್ನೊನ್ನಷ್ಟೇ ಮಾಡ್ತು ಗಡಿ ಗುರುತಿಸೋದು ಅತಿಕ್ರಮಣ ಅದು ಇದು ಅಂತ ಆಗಾಗ ಮ್ಯಾಪ್ ರಿಲೀಸ್ ಮಾಡೋ ಕೆಲಸ ಆಗ್ತಿರತ್ತಲ್ಲ ದೇಶಗಳಿಂದ ಅದೇ ರೀತಿಯಲ್ಲಿ ಅಫ್ಘಾನಿಸ್ತಾನ ತನ್ನ ದೇಶ ಯಾವ್ಯಾವ ದೇಶಗಳ ಜೊತೆಗೆ ಗಡಿ ಹಂಚಿಕೊಂಡಿದೆ ಭಾರತ ಪಾಕಿಸ್ತಾನ ಇರಾನು ಚೀನಾ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲೆಲ್ಲ ಅತಿಕ್ರಮಣ ಆಗಿದೆಯಾ ಮತ್ತೊಂದು ಮಗದೊಂದು ಪರಿಶೀಲನೆ ಮಾಡುವಾಗ ತನ್ನ ಮ್ಯಾಪ್ನಲ್ಲಿ ಏನಂತ ಘೋಷಿಸಿದೆ ಸರ್ಕಾರದ ಕಡೆಯಿಂದ ಇಲಾಖೆಯ ಕಡೆಯಿಂದ ಅಧಿಕೃತವಾಗಿ ಘೋಷಿಸಲ್ಪಟ್ಟಿರೋದು ಪಿ ಓ ಕೆ ಪಾಕಿಸ್ತಾನದ ಭಾಗವಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಅದನ್ನು ಪರಿಗಣಿಸಿಲ್ಲ ಪಾಕ್ ಹಿಡಿತದಲ್ಲಿದೆ ಅನ್ನೋದನ್ನು ಅವರು ಒಪ್ಪಿಕೊಂಡಿಲ್ಲ ಬದಲಾಗಿ ಜಮ್ಮು ಕಾಶ್ಮೀರದ ಭಾಗ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನ ಸಾರಿದೆ ತಾಲಿಬಾನ್ ಆಡಳಿತದ ಅಫ್ಘಾನಿಸ್ತಾನ ಅನ್ನೋದು ಹುಬ್ಬೇರಿಸುವಂತೆ ಮಾಡಿರುವ ಬೆಳವಣಿಗೆ ಇದುವರೆಗೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೇರೆ ಬೇರೆ ಥರ ಆಗ್ತಿದೆ ಮುಂಚೆ ಎಲ್ಲ ಹೇಗಿತ್ತು ಪಾಕಿಸ್ತಾನದ ಭಾಗ ಅನ್ನೋ ರೀತಿಯಲ್ಲಿ ಪಿಓಕೆಯನ್ನು ಗುರುತಿಸ್ತಾ ಇತ್ತು ಅಫ್ಘಾನಿಸ್ತಾನ ಇತ್ತೀಚೆಗೆ ಪಾಕಿಸ್ತಾನದಲ್ಲಾದ ಟಾರ್ಗೆಟ್ ಕಿಲ್ಲಿಂಗು ಭಾರತಕ್ಕೂ ಲಿಂಕ್ ಇದೆ ಅಂತೆಲ್ಲ ಹೇಳಿದ್ರಲ್ಲ ಪಾಕಿಸ್ತಾನ ಆರೋಪ ಮಾಡ್ತು ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಅಮೆರಿಕದ ರಿಪೋರ್ಟು ಕೆನಡಾ ರಿಪೋರ್ಟು ಎಲ್ಲ ನೋಡಿದ್ದೀವಿ ಅವರವರು ಆರೋಪ ಮಾಡಿದ್ದು ಭಾರತದ ರಾ ಕಡೆಗೆ ಬೆರಳು ತೋರಿಸಿದ್ದು ಈ ರಿಪೋರ್ಟ್ಗಳಲ್ಲಿ ತಾಲಿಬಾನ್ ನೆಟ್ವರ್ಕ್ ಜೊತೆಗೆ ಲಿಂಕ್ ಇದೆ ಅಂದರೆ ಆ ಲಿಂಕ್ ಮೂಲಕ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸು ಅದು ಇದು ಅಂತೆಲ್ಲ ಅಲ್ಲಿಗೆಲ್ಲ ಲಿಂಕ್ ಕೊಟ್ಟಿದ್ದು ನೋಡಿದ್ವಿ ಪಾಕಿಸ್ತಾನನು ಆರೋಪ ಮಾಡಿತ್ತು ತನ್ನ ದೇಶದ ಒಳಗಡೆ ಕುಕೃತ್ಯಗಳನ್ನು ಭಯೋತ್ಪಾದಕತೆಯನ್ನು ಭಾರತ ಮಾಡ್ತಿದೆ ಅಫ್ಘಾನಿಸ್ತಾನ ಮಾಡ್ತಿದೆ ತಾಲಿಬಾನಿಯರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೆಲ್ಲ ಯಾವ ತಾಲಿಬಾನ್ ಹುಟ್ಟೋದಿಕ್ಕೆ ಕೆಲವು ಶಕ್ತಿಗಳು ಬಲ ತುಂಬಿದ್ವು ಆದರೆ ಈಗ ಆ ತಾಲಿಬಾನೇ ತಿರುಗಿ ನಿಂತಿದೆ ಪಾಕಿಸ್ತಾನದ ವಿರುದ್ಧ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಹಾಗೆ ಭಾರತಕ್ಕೆ ಸಪೋರ್ಟ್ ಕೊಡ್ತಾ ಇದೆ ಪಿ ಓ ಕೆ ಭಾರತದ ಅವಿಭಾಜ್ಯಾಂಗ ಅಂತ ಹೇಳುವ ಮೂಲಕ ಜಗತ್ತಿನ ಮುಂದೆ ಸಾರುವ ಮೂಲಕ ಈಗ ನೋಡಿ ಮೊನ್ನೆ ಎಷ್ಟೇ ನಡೆದ ಬೆಳವಣಿಗೆ ಪಾಕಿಸ್ತಾನ ಕೋರ್ಟಲ್ಲಿ ಅಧಿಕೃತವಾಗಿ ಪಿ ಓಕೆ ನಮ್ಮ ಭಾಗವೇ ಅಲ್ಲ ಅದು ವಿದೇಶಿ ನೆಲ ಅಂತ ಒಪ್ಪಿಕೊಂಡಿತ್ತು ಬಹುಶಃ ಸಾಕೋದಿಕ್ಕೆ ಆಗ್ತಿಲ್ವೋ ಅಥವಾ ಅಲ್ಲಿ ಎದ್ದಿರುವಂತಹ ಆಕ್ರೋಶ ಕಟ್ಟೆಯೊಡೆದು ಸಾಕಾಗಿ ಹೋಗಿದ್ಯೋ ಇರೋದನ್ನೇ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಇನ್ನು ಬೇರೆ ದೇಶದ ಆಕ್ರಮಣ ಮಾಡಿಕೊಂಡು ನಮ್ದು ನಮ್ಮದು ಅಂತ ಕೂತ್ಕೊಂಡ್ರೆ ಎಷ್ಟು ದಿನ ಸಾಧ್ಯ ಕರೆಂಟು ಗೋಧಿ ಹಿಟ್ಟಿನಿಂದ ಹಿಡಿದು ಅಲ್ಲಿ ಒಂದು ಬೇಸಿಕ್ ನೀಡನ್ನು ಕೂಡ ಕೊಡೋದಕ್ಕಾಗ್ತಿಲ್ಲ ಸರಿಯಾಗಿ ಹೊತ್ಕೊಂಡು ಉರಿತಾ ಇದೆ ಪಿ ಒ ಕೆ ಹೀಗಿರೋವಾಗ ಪಾಕಿಸ್ತಾನ ಏನು ಹೇಳ್ತು ಪಿ ಓ ರಿಲೇಟೆಡ್ ಒಂದು ಕೇಸು ಇದು ನಮಗೆ ಸಂಬಂಧ ಪಡಲ್ಲ ಇದು ವಿದೇಶಿ ನೆಲದ ಕಾನೂನು ಹೆಂಗೆ ನಡೆಯುತ್ತೋ ಆ ಕೋರ್ಟಲ್ಲಿ ನಡಿಬೇಕು ಅಂತ ಸರ್ಕಾರಿ ವಕೀಲರೇ ಅಧಿಕೃತವಾಗಿ ಕೋರ್ಟ್ಗೆ ನ್ಯಾಯಾಧೀಶರಿಗೆ ಕೊಡ್ತಾರೆ ರಿಪೋರ್ಟನ್ನು ಇದು ಇಡೀ ಜಗತ್ತಿನಲ್ಲಿ ಚರ್ಚೆ ಆಯಿತು ಪಿ ಓ ಕೆ ಪಾಕಿಸ್ತಾನ ಕೊನೆಗೂ ಮಂಡಿಯೂರ್ತಾ ಅನ್ನೋ ಮಟ್ಟಿಗೆ ಅದರ ನಡುವೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮೋದಿ ಅಮಿತ್ ಶಾ ಅಬ್ಬರಿಸಿದ್ದು ಪಿ ಓ ನಮ್ಮದೇ ನಮ್ಮದೇ ಆಗ ಉಳ್ಕೊಳ್ಳುತ್ತೆ ಮತ್ತು ಅದನ್ನು ಮಿಲಿಟರಿ ಕಾರ್ಯಾಚರಣೆ ಮೂಲಕ ವಶಪಡಿಸಿಕೊಳ್ಳೋದಕ್ಕೂ ನಾವು ಹೆದರೋದಿಲ್ಲ ಅನ್ನೋ ಮೆಸೇಜ್ಗಳು ಬಂದವು ನುಗ್ಗಿ ಹೊಡಿತೀವಿ ಅನ್ನೋದ್ರಿಂದ ಹೆಡ ರಾಜನಾಥ್ ಸಿಂಗ್ ಅವರ ಪಿ ಸ್ಟೇಟ್ಮೆಂಟ್ ಕೆ ಸ್ಟೇಟ್ಮೆಂಟ್ಗಳು ನಲ್ಲಿ ಅಬ್ಬರಿಸಿದ್ದು ಹೊರಗಡೆ ಚುನಾವಣಾ ಭಾಷಣಗಳಲ್ಲಿ ಪ್ರತಿಧ್ವನಿಸಿದ್ದು ಎಲ್ಲ ನೋಡಿತೀವಿ ಸೊ ಮೂರನೆಯ ಅವಧಿಗೆ ಅಧಿಕಾರ ಸಿಕ್ಕಿರೋದ್ರಿಂದ ಮೋದಿ ಈ ಕೆಲಸವನ್ನ ಮಾಡಿಯೇ ತೀರ್ತಾರಾ ಅನ್ನೋ ಕುತೂಹಲ ಇರೋ ಹೊತ್ತಲ್ಲಿ ಈಗ ತಾಲಿಬಾನ್ ಅಚ್ಚರಿಯ ನಡೆ ಪಿ ಒ ಕೆ ಮತ್ತಷ್ಟು ಜೋರಾದ ಭಾರತ ಸೇರ್ತೀವಿ ಕೂಗು ಹಾಗಾದ್ರೆ ಪಿ ಭಾರತ ಭದ್ರ ಮಾಡಿಕೊಳ್ಳುವಂತಹ ಸಮಯ ಬಂದೇ ಬಿಡ್ತಾ ಆ ಮುಹೂರ್ತ ಕೊನೆಗೂ ಫಿಕ್ಸ್ ಆಯ್ತಾ ಅನ್ನುವ ಕುತೂಹಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು